ಹಾಯ್ ಹಲೋ, ವೆಲ್ಕಮ್ ಟು ಕನ್ನಡ ಫಿಲ್ಮೋಗ್ರಫಿ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಫಿಲಮ್ಮು ಯೂಟರ್ನ್. ಯೂಟರ್ನ್ ಡೈರೆಕ್ಟರ್ ಪವನ್ ಕುಮಾರ್. ಇದು ಲೈಫ್ ಇಷ್ಟನೆ ಮತ್ತು ಹೈಲಿ ಸಕ್ಸಸ್ಫುಲ್ ಲೂಸಿ ಆದಮೇಲೆ ಇವ್ರು ಮಾಡ್ತಿರೋ ಥರ್ಡ್ ಫಿಲಮ್. ಲೂಸಿ ಆದಮೇಲೆ ಆಲ್ಮೋಸ್ಟ್ 3 ಇಯರ್ ಗ್ಯಾಪ್ ಆದಮೇಲೆ C10H14N2 ಅಂತ ಮೂವಿ ಮಾಡೋಣ ಅಂತ ಹೊರಟರು. ಆ ಡ್ಯೂ ಟು ಸಮ್ ಬಜೆಟ್ ಕನ್ಸ್ಟ್ರೈನ್ ಆಗಿದ್ದರಿಂದ ಆ ಮೂವಿನ ಡ್ರಾಪ್ ಮಾಡಿ ಯೂಟರ್ನ್ 3 ಡೇಸಲ್ಲಿ ಸ್ಕ್ರಿಪ್ಟ್ ಬರ್ತಾರಂತೆ. ಯೂಟರ್ನ್ ಒಂದು ಮಿಸ್ಟ್ರಿ ಥ್ರಿಲ್ಲರು ವಿತೌಟ್ ಎನಿ ಸ್ಪಾಯ್ಲರ್ಸ್ ಹೋಗ್ಲಾರ್ದೆ, ವಿತೌಟ್ ಎನಿ ಸ್ಟೋರಿ ಬಿಟ್ಕೊಡ್ಲಾರ್ದೆ ಬೇಸಿಕ್ ಆಗಿ ಸಿನಾಪ್ಸಿಸ್ ಹೇಳ್ಬೇಕಂದ್ರೆ, ಇದು ಡಬಲ್ ರೋಡಲ್ಲಿ ಒಂದು ಸೀರೀಸ್ ಆಫ್ ಇನ್ಸಿಡೆಂಟ್ಸ್ ನಡೀತಾ ಇರುತ್ತೆ. ಶ್ರದ್ಧಾ ಶ್ರೀನಾಥ್ ಅವ್ರು ಪ್ಲೇ ಮಾಡಿರೋದು ರಚನಾ ಅನ್ನೋ ಕ್ಯಾರೆಕ್ಟರು, ಒಂದು ನ್ಯೂಸ್ ಪೇಪರ್ಗೆ ಇಂಟರ್ನ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಅವರು ಆ ಡಬಲ್ ರೋಡ್ ಫ್ಲೈಯರ್ನ ನಡೀತಾ ಇರೋ ಈವೆಂಟ್ಸ್ಗೆ ಹೇಗೆ ಇನ್ವಾಲ್ವ್ ಆಗ್ತಾರೆ ಆ್ಯಂಡ್ ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದೇ ಒಂದು ಬೇಸಿಕ್ ಸಿನಾಪ್ಸಿಸ್. ಈ ಮೂವಿ ವೆರಿ ರೀಸೆಂಟ್ಲಿ ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರೀಮಿಯರ್ ಆಯಿತು. ಅಲ್ಲಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ಗೆ ನಾಮಿನೇಟ್ ಕೂಡ ಆಗಿತ್ತು. ಯೂಟರ್ನ್ 2016 ಒನ್ ಆಫ್ ದಿ ಹೈಲಿ ಎಕ್ಸ್ಪೆಕ್ಟೆಡ್ ಮೂವೀಸ್ ಅಂದ್ರೂ ತಪ್ಪಾಗುತ್ತಿಲ್ಲ. ಆ್ಯಂಡ್ ಲೂಸಿ ಆ ಡೈರೆಕ್ಟರ್ ಕಡೆಯಿಂದ ಬರ್ತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ನು ತುಂಬಾ ಹೈ ಇದೆ. ಈ ಮೂವಿದು ಒನ್ ಆಫ್ ದಿ ಮೇಜರ್ ಅಡ್ವಾಂಟೇಜಸ್ ಏನಂದರೆ, ಇದು ಡೈರೆಕ್ಟರ್ಸ್ ಮೂವಿ. ಸೊ ಡೈರೆಕ್ಟರ್ಸ್ ಮೂವಿ ಆಗಿರೋಂಥ ಒಂದು ಡೈರೆಕ್ಟರ್ಗೆ ಹೋಲ್ ಕ್ರಿಯೇಟಿವ್ ಕಂಟ್ರೋಲ್ ಇದೆ ಮೂವಿಗೆ. ಸೊ ಅದು ಕಾಣಿಸುತ್ತೆ, ಎಲ್ಲೂ ಅನ್ನೆಸರಿ ಸೀನ್ಸು ಬೇಕಂತ ಹಾಕ್ತಿಂತರ ಇಲ್ಲ. ಈ ಮೂವಿ ಫಸ್ಟ್ ಹಾಫಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೀನಲ್ಲಿ ಒಂದು ಕಂಟಿನ್ಯೂಸ್ ಟೇಕ್ ಇದೆ ಟ್ರ್ಯಾಕಿಂಗ್ ಶಾಟ್ದು. ಅದು ತುಂಬಾ ವೆಲ್ ಎಕ್ಸಿಕ್ಯೂಟೆಡ್ ಆಗಿದೆ, ನಂಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತದ್ದು. ಒನ್ ಆಫ್ ದಿ ಹೈಲೈಟ್ ಅಂತಲೂ ಹೇಳ್ಬೋದು. ಅರೆ ಹೋಲ್ ಮೂವಿಯಲ್ಲಿ ಡೈರೆಕ್ಟರ್ ಪವನ್ ಅವರು ಈ ಥರ ಲಾಂಗ್ ಟೇಕ್ಸ್ನಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆ ಪೊಲೀಸ್ ಸ್ಟೇಷನ್ ಸೀನಲ್ಲಿರೋದೊಂದು ತುಂಬಾ ಸ್ಟ್ಯಾಂಡ್ ಔಟ್, ಯಾಕಂದ್ರೆ ಲಾಂಗೆಸ್ಟ್ ಐ ಥಿಂಕ್ 5 ಮಿನಿಟ್ಸ್ವರೆಗೂ ಹೋಗುತ್ತೆ ಅನ್ಸುತ್ತೆ. ಯೂಟರ್ನ್ ಒಂದು ವೆರಿ ಫಾಸ್ಟ್ ಪೇಸ್ಡ್ ಮಿಸ್ಟ್ರಿ ಥ್ರಿಲ್ಲರ್. ಇದು ಸ್ಟಾರ್ಟಿಂಗಿಂದನೂ ನಿಮ್ದು ಅಟೆನ್ಷನ್ನ ಹಿಡ್ಕೊಂಡು ಬರುತ್ತೆ. ಇದು ಎಲ್ಲೂ ಡಿವಿಯೇಟ್ ಆಗಲ್ಲ. ಆ್ಯಂಡ್ ಮೂವಿಯಲ್ಲಿ ಯಾವುದೂ ಸಾಂಗ್ಸ್ ಇಲ್ಲೋದು ತುಂಬಾ ಹೆಲ್ಪ್ ಆಗುತ್ತೆ. ಸಖತ್ ಎಲ್ಲೂ ಮೂವಿನ ಸಾಂಗ್ಸ್ ಎಲ್ಲೂ ಸ್ಟಾಪ್ ಮಾಡಲ್ಲ ಆ್ಯಂಡ್ ಸ್ಟೋರಿನಾಗೆ ಫ್ಲೋ ಆಗಿಬಿಡುತ್ತೆ. ಆ್ಯಂಡ್ ಪವನ್ ಕುಮಾರ್ ಕಡೆಯಿಂದ ಆ್ಯಸ್ ಎಕ್ಸ್ಪೆಕ್ಟೆಡ್ ಮೂವಿ ವೆಲ್ ಡೈರೆಕ್ಟೆಡ್ ಆಗಿದೆ. ಆ್ಯಂಡ್ ಮೂವಿಯಲ್ಲಿ ಬೆಸ್ಟ್ ಥಿಂಗ್ ಏನಂದರೆ ಲೈಕ್ ಎಲ್ಲೂ ಅನ್ನೆಸಸರಿ ಸೀನ್ಸ್ ಇಲ್ಲ. ಆ್ಯಂಡ್ ಈವನ್ ಡೈಲಾಗ್ಸ್ ಅಷ್ಟೇ, ಒಂದು ಡೈಲಾಗ್ನು ಅನ್ನೆಸಸರಿ ಅನ್ಸಲ್ಲ. ಎಲ್ಲನೂ ಸೋನಿಯನ್ ಸಪೋರ್ಟ್ ಮಾಡುತ್ತೆ, ಅವ್ರು ಫರ್ದರ್ ತೊಗೊಂಡು ಹೋಗುತ್ತೆ. ಒಂದು ಡೈಲಾಗ್ ನೀವು ಮತ್ತೆ ವಾಪಸ್ ಸೆಕೆಂಡ್ ವ್ಯೂಯಿಂಗ್ ಹತ್ರ ನೋಡಿದಾಗ ನೀವು ಮತ್ತೊಂದು ಡೈಲಾಗ್ಸ್ ಎಲ್ಲ ನಿಮ್ಗೆ ಸೆಕೆಂಡ್ ಟೈಮ್ ಸೆನ್ಸ್ ಆಗೋಷ್ಟು. ಮೂವಿಯಲ್ಲಿ ಇದೇನು ಅನ್ಸಿದೆ ಅಂದರೆ, ಫಸ್ಟ್ ಟೈಮ್ ಮೂವಿಯಲ್ಲಿ ಲೀಡ್ ರೋಲ್ ಪ್ಲೇ ಮಾಡಿರು ಶ್ರದ್ಧಾ ಶ್ರೀನಾಥ್. ಅವ್ರ ಆ್ಯಕ್ಟಿಂಗ್ ಅಷ್ಟು ನಂಗೆ ಏನು ಚೆನ್ನಾಗಿ ಅನಿಸಿಲ್ಲ. ಲೈಕ್ ನೀವು ಟ್ರೇಲರ್ ನೋಡಿದ್ರೆ ಟ್ರೇಲರ್ ನಿಮ್ಗೆ ಆ್ಯಕ್ಟಿಂಗ್ ಅವ್ರದೇನೋ ಓವರ್ ಆ್ಯಕ್ಟಿಂಗ್ ಅನಿಸಿದ್ರೆ ನಿಮಗೆ ಮೇ ಬಿ ಮೂವಿಯಲ್ಲಿ ಹೋಲ್ ಮೂವಿಲಿ ಹಂಗೆ ಇದೆ. ಇಫ್ ನಿಮ್ಗೇನು ಅನಿಸಿಲ್ಲ ಅಂದರೆ ಅದೇನೋ ಮಾಮೂಲಿ ಲೈಕ್ ಆ್ಯಕ್ಟಿಂಗ್ ಕನ್ವಿನ್ಸಿಂಗ್ ಇದೆ ಅಂದರೆ ನಿಮ್ಮ ಏನೋ ಅದೇನೋ ಅನ್ಸಲ್ಲ. ನಂಗೆ ಪರ್ಸ್ನಲಿ ಅವ್ರ ಆ್ಯಕ್ಟಿಂಗ್ ತುಂಬಾ ವೀಕ್ ಅನಿಸ್ತು. ಆ್ಯಂಡ್ ನಂಗೆ ಈ ಮೂವಿಯಲ್ಲಿ ಈ ಪೊಲೀಸ್ ಅವ್ರು ರೋಲ್ ಮಾಡಿರೋದು ರಾಜನ್ ನಾರಾಯಣ್ ಆ್ಯಕ್ಟರ್ ನನಗೆ ತುಂಬಾ ಪರ್ಸ್ನಲ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು ಅನ್ನಿಸ್ತು. ಆ್ಯಂಡ್ ಇನ್ನು ಮುಂದೆ ಬೇರೆ ಯಾವುದೋ ವರ್ಕಲ್ಲಿ ನಾನು ನೋಡೋಕೆ ತುಂಬ ಇಷ್ಟಪಡ್ತೀನಿ. ಅವ್ರ ಕಡೆಯಿಂದ ನೆಕ್ಸ್ಟ್ ಏನು ಫಸ್ಟ್ 20 ಮಿನಿಟ್ಸ್ ಅಲ್ಲಿ ನಂಗೆ ಗೊತ್ತಾಗೋಯ್ತು ಟ್ವಿಸ್ಟ್ ಏನಿರುತ್ತೆ ಅಂತ. ಆ್ಯಂಡ್ ನಾನು ಅಷ್ಟು ಬೈ ಮಾಡಲಿಲ್ಲ ಅದನ್ನು, ನಂಗೆ ಅದಷ್ಟು ಕನ್ವಿನ್ಸ್ ಆಗಿಲ್ಲ. ಅದು ಆದರೆ ಇನ್ಸ್ ಯಾರು ನನ್ನ ಜೊತೆ ನೋಡಿದ್ರು ಯಾರಿಗೂ ಅದಷ್ಟು ಗೊತ್ತಾಗಿಲ್ಲ. ನಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಇದಾಗಲಿಲ್ಲ, ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಎಲ್ಲರೂ ಎಂಜಾಯ್ ಮಾಡಿದ್ರು. ಇಷ್ಟು ಯಾರಿಗೂ ಅಷ್ಟು ಮೋಸ್ಟ್ ಆಫ್ ದಮ್ ಯಾರಿಗೂ ಗೊತ್ತಾಗಿಲ್ಲ, ಚೆನ್ನಾಗಿ ಹೈಡ್ ಮಾಡಿದ್ರು. ಮೋಸ್ಟ್ ಆಫ್ ತುಂಬ ಎಂಜಾಯ್ ಮಾಡಿದ್ರು ಮೂವಿನ. ಕ್ರೌಡ್ ತುಂಬ ಚೆನ್ನಾಗಿದೆ, ನಾವು ಹೋಗಿದ್ದು ಪ್ರೀಮಿಯರ್ ಶೋ ಹೋಗಿದ್ದೆ, ಅಲ್ಲಿ ಕ್ರೌಡ್ ತುಂಬಾ ಸಖತ್ತಾಗಿತ್ತು. ನಂಗೆ ಮೂವಿನ ಎಂಜಾಯ್ ಮಾಡಿದೆ, ಎಂಜಾಯ್ ಮಾಡಿಲ್ಲ ಅಂತಲ್ಲ ಸಮಥಿಂಗ್. ಆ ಮೂವಿಯಲ್ಲಿ ಆ ಟ್ವಿಸ್ಟ್ ನಂಗೆ ಬರೋದು ಕಾಣಿಸಿನಿಂದ ನಂಗೆ ಅದು ಅಷ್ಟು ಇಂಪ್ರೆಸ್ಡ್ ಆಗಿಲ್ಲ. ಇಟ್ಸ್ ಕೈಂಡ್ ಆಫ್ ಡಿಸಪಾಯಿಂಟೆಡ್. ಬಟ್ ಅದು ಬಿಟ್ಟರೆ ಮೂವಿಯಲ್ಲಿ ಎಲ್ಲಾನು ಚೆನ್ನಾಗಿದೆ. ಆ್ಯಸ್ ಬೇರೆಲ್ಲ ಕ್ರೌಡ್ ನೋಡ್ದಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ರಿವ್ಯೂ ಕೊಟ್ಟಂಗೆ ಅವ್ರಿಗೆಲ್ಲ ಇಷ್ಟ ಆಯ್ತು. ಆ್ಯಂಡ್ ನಿಮ್ಗೂ ಡೆಫಿನೆಟ್ಲಿ ಇಷ್ಟ ಆಗ್ಬೋದು. ಆ್ಯಂಡ್ ನಂಗೆ ಪರ್ಸ್ನಲಿ ಅದೊಂದು ಪಾರ್ಟು ಅಷ್ಟು ಕನ್ವಿನ್ಸ್ ಆಗಿಲ್ಲ. ಇವೊಂದು ಅದಂದ್ರೂ ನಾನು ತುಂಬ ಎಂಜಾಯ್ ಮಾಡಿದೆ. ಪರ್ಸ್ನಲಿ ನಾನು ಮೂವಿ ಹೋಗ್ಬಿಟ್ಟು ಒಂದ್ಸತಿ ನೋಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಮೇ ಬಿ ನಿಮ್ಗೆ ಅದು ವರ್ಕ್ ಆಗುತ್ತೋ ಇಲ್ವೋ, ನನಗೆ ವರ್ಕ್ ಆಗಿಲ್ಲ ಅದು, ನಿಮ್ಗೆ ವರ್ಕ್ ಆಗ್ಬೋದು. ಆ್ಯಂಡ್ ಸಮ್ ಪೀಪಲ್ ಒಂದು ಸರ್ಟಿನ್ ಬಾಲಿವುಡ್ ಫಿಲಮ್ಗೆ ಕಂಪೇರ್ ಮಾಡಿದ್ರು ಮಾಡ್ಬೋದು ಅದನ್ನು. ಅದರ ಮೂವಿ ಹೆಸರು ಹೇಳ್ಬಿಟ್ರೆ ನಿಮ್ಗೆ ಸ್ಟೋರಿ ಒಂದು ಕಾರಣ ಗೊತ್ತಾಗೋಗ್ಬಿಡುತ್ತೆ. ಸೊ ಸ್ಪಾಯ್ಲರ್ ರಿವ್ಯೂಲ್ಲಿ ಅಂತ ಹೇಳ್ತೀನಿ. ನಂಗೆ ಪರ್ಸ್ನಲಿ ಲುಕ್ ಆಫ್ ದ ಮೂವಿ ತುಂಬ ಇಷ್ಟ ಆಯಿತು. ಲೈಕ್ ನೋಡೋಕೆ ವಿಶ್ವಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಪವನ್ ಕುಮಾರ್ನ ಎಕ್ಸ್ಪೆಕ್ಟ್ ಪವನ್ ಕುಮಾರ್ ಮೂವಿನ ಹೋಗ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಕೊಂಬ ನನ್ನ ಡಿಸಪಾಯಿಂಟ್ ಆಗಿಲ್ಲ. ಬಟ್ ಓವರ್ಲಿ ಥ್ರಿಲ್ಡ್ ಆಗೋಗಿಲ್ಲ ಆ ಮೂವಿ. ನನ್ನ ಲೈಕ್ ಇಟ್ ವಾಸ್ ಲೈಕ್ ಒನ್ ಟೈಮ್ ವಾಚ್. ನಿಮ್ಗೆ ಇದೇ ಥರ ಮಿಸ್ಟ್ರಿ ಥ್ರಿಲ್ಲರ್ಸ್ ಆ ಥರ ದಿನ ಇಷ್ಟ ಆಯ್ತು ಅಂದರೆ ಹೋಗ್ಬಿಟ್ಟು ನೋಡ್ಬೋದು. ಔಟ್ ಆಫ್ 5 ನಾನು ಇದಕ್ಕೆ 3.5 stars ಕೊಡ್ತೀನಿ. ಇರೋದು 1 week ಲೇಟರ್ ನಾನೊಂದು ಸ್ಪಾಯ್ಲರ್ ಫಿಲ್ಡ್ ವೀಡಿಯೋ ಮಾಡ್ತೀರಿ. ಅಕಸ್ಮಾತ್ ನೀವು ಇನ್ನು ಫ್ಯೂಚರಲ್ಲಿ ನೋಡ್ತೀರಾ ಅಂದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ನೆಕ್ಸ್ಟ್ ವೀಡಿಯೋ ಕರ್ಕೊಂಡು ಅದರಲ್ಲಿ ನಾನು ಈ ಮೂವಿ ಬಗ್ಗೆ ಎಲ್ಲ ಟ್ವಿಸ್ಟೆಲ್ಲ ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಬೋದು. ಆ್ಯಂಡ್ ಆಲ್ಸೋ ಟ್ವಿಟರ್ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಆ್ಯಂಡ್ ಮತ್ತೊಂದು ವೀಡಿಯೋ 5 reasons why you should watch Sethi ಅಂತ ನಾನು ಮಾಡಿದ್ದೆ ಪ್ರೀವಿಯಸ್ಲಿ. ಅದು ನೋಡಬೇಕಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಕ್ಲಿಕ್ ಮಾಡಿ.